ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಮುರುಗುಮಲ್ಲ ದರ್ಗಾ ಉಂಡಿಯಲ್ಲಿ 23 ಲಕ್ಷದ ಸಾವಿರ ಹಣ ಸಂಗ್ರಹ. ರಾಜ ಅಕ್ಬರ್ ದರ್ಗಾ ಅಭಿವೃದ್ಧಿ ಸಹಕರಿಸುತ್ತಿಲ್ಲ. ವಕ್ಫ್ ಸಚಿವ ಜಮೀರ್ ಅಹ್ಮದ್ ಕಾರ್ಡ್ ಕೂಡಲೇ ಗಮನ ಹರಿಸಲು ಒತ್ತಾಯ. ಚಿಂತಾಮಣಿ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಕೇಂದ್ರ ಹಾಗೂ ಪವಿತ್ರ ತಾಣವಾಗಿರುವ ತಾಲೂಕಿನ ಮುರುಗುಮಲ್ಲ ಗ್ರಾಮದಲ್ಲಿರುವ ಗ್ರಾಮದ ಅಮಾಜಾನ್ ಬಾವಾಜಾನ್ ದರ್ಗಾ ಉಂಡಿ ಎಣಿಕೆ ಕಾರ್ಯಕ್ರಮ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷರಾದ ಮುಜಾಮಿಲ್ ಆಪಾಷಾ ಹಾಗೂ ದರ್ಗಾ ಕಮಿಟಿ ಸಮ್ಮುಖದಲ್ಲಿ ನಡೆಯಿತು. ಇಂದು ನಡೆದ ಉಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ 23,45,000 ಭಕ್ತರು ಕಾಣಿಕೆ ಹಣ ಸಂಗ್ರಹವಾಗಿದೆ ಎಂದು ವಕ್ಫ್ ಅಧ್ಯಕ್ಷರು ತಿಳಿಸಿದರು. ಮುರುಗುಮಲ್ಲ ದರ್ಗಾ ಉಂಡಿ ಎಣಿಕೆ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ದರ್ಗಾ ಸಮಿತಿಯ ಸದಸ್ಯರು ಮತ್ತು ಸಾರ್ವಜನಿಕರ ಮುಂದೆ ತೆರವು ಮಾಡಿ ಎಣಿಸಿದ ನಂತರ ಬ್ಯಾಂಕಿನಲ್ಲಿರುವ ದರ್ಗಾ ಖಾತೆಗೆ ಹಣವನ್ನು ಜಮಾ ಮಾಡಿದರು. ಈ ಹಿಂದೆ ಮಾರ್ಚ್ 18, 2023 ಉಂಡಿ ಎಣಿಕೆ ಕಾರ್ಯಕ್ರಮ ನಡೆದಿದ್ದು ಅಂದು 30 ಲಕ್ಷ ರೂ ಹಣ ಸಂಗ್ರಹವಾಗಿತ್ತು. ಉಂಡಿ ಎಣಿಕೆ ಕಾರ್ಯಕ್ರಮ ಮುಕ್ತಾಯವಾದ ನಂತರ ಮಾತನಾಡಿದ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್, ಖಜಾಂಚಿ ಆಜಿಯಾನ್ ಸರ್ಕಾರ್ ಅವರು ದರ್ಗಾ ಸಮಿತಿಯ ಇತ್ತೀಚೆಗೆ ಸಭೆ ನಡೆಸಿ ದರ್ಗಾ ಅಭಿವೃದ್ಧಿ ಕುರಿತು ನಿರ್ಣಯ ಮಾಡಿ ವರದಿಯನ್ನು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ಗೆ ಕಳುಹಿಸಲಾಗಿದೆ. ಕೂಡಲೇ ರೆಸಲ್ಯೂಷನ್ ಅಂತಿಮಗೊಳಿಸಿ ಅನುದಾನವನ್ನು ಬಿಡುಗಡೆಗೊಳಿಸಬೇಕೆಂದು ಒತ್ತಾಯಿಸಿದರು. ಹಲವಾರು ತಿಂಗಳುಗಳಿಂದ ದರ್ಗಾವಣದಲ್ಲಿರುವ ಶೌಚಾಲಯ, ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಯಾತ್ರಿ ನಿವಾಸ ಟೆಂಡರ್ ಪ್ರಕ್ರಿಯೆ ಬಾಕಿ ಇದೆ, ಶೀಘ್ರದಲ್ಲೇ ಮುಗಿಸಬೇಕೆಂದು ಅವರು ಕೋರಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿ ಎಂಎರಬ್, ಮೇಲ್ವಿಚಾರಕರಾದ ತಯ್ಯೂಬ್ ಪಾಷಾ, ದರ್ಗಾ ಸಮಿತಿಯ ಉಪಾಧ್ಯಕ್ಷರಾದ ಗೌಸ್, ಸದಸ್ಯರಾದ ಅಮೀರ್ ಜಾನ್, ಸುಹೇಲ್, ಜಬೀವುಲ್ಲಾ, ಅಮಾನುಲ್ಲಾ, ವಕೀಲರಾದ ಇಬ್ರಾಹಿಂ ಸಿಎಸ್, ಅನ್ವರ್ ಖಾನ್, ಅಕ್ಬರ್ ನವಾಜ್ ಪಾಷಾ, ಆಸಿಫ್ ಪಾಷಾ, ಎಂಜೆ ಅಬ್ದುಲ್ ಸಲಾಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಏನಿವತ್ತು ದರ್ಗಾ ಸಮಿತಿಯ ನೇತೃತ್ವದಲ್ಲಿ ಉಂಡಿ ಎಣಿಕೆ ಕಾರ್ಯಕ್ರಮ ನಡೆದಿದೆ. ಅದರಲ್ಲಿ 23,45,905 ಕಲೆಕ್ಟ್ ಆಗಿದೆ. ಇದು 3 ತಿಂಗಳ ಕಲೆಕ್ಟ್ ಆಗಿದೆ. ಆಮೇಲೆ ನಮ್ಮ ಸಮಿತಿಯ ಸೆಕ್ರೆಟರಿ ಆಮೇಲೆ ನಮ್ಮ ಹಾಜಿ ಸಾಹೇಬರ ನೇತೃತ್ವದಲ್ಲಿ ಒಳ್ಳೆ ಮೇಂಟೆನೆನ್ಸ್ ಮಾಡಿರೋದಂತೂ ಇಲ್ಲೇ ಎದ್ದು ಕಾಣಿಸ್ತಾ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಎಣಿಕೆ ಮುಗಿದಿದೆ, ಮುಕ್ತಾಯ ಆಗಿದೆ. ನಮ್ಮ ದರ್ಗಾ ಸಮಿತಿಯವರಿಂದ ಇದು ಮೊದಲನೇ ಸಾರಿ, ನಾನು ಅಧ್ಯಕ್ಷ ಆದಮೇಲೆ ಒಂದು 4ನೇ ಸಾರಿ ಸತತವಾಗಿ. ಅಂದಾಜು ಎಷ್ಟು? ಹತ್ತತ್ರ ಒಂದು ಕೋಟಿ ಚಿಲ್ಲ ಬಂದು 9,01,00,000 ತನಕ ರೀಚ್ ಆಗಿದೆ. ತಾವು ಅಧ್ಯಕ್ಷರಾದ ಇದು ಮೊದಲನೇದಾಗಿ. ಇದು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಎಲ್ಲ ಕಂಟ್ರೋಲಿಂಗ್, ಎಲ್ಲ ಫೈನಾನ್ಷಿಯಲ್ ಕಂಟ್ರೋಲು ನಮ್ಮ CEO ಅವರಂತ ಇರುತ್ತೆ. ನಾವು ಮನವಿ ಮಾಡಿ ಸುಮಾರು ಸಾರಿ ಕೆಳಗಡೆ ಫ್ಲೋರಿಂಗ್ ಆಗಬೇಕು, ಆಮೇಲೆ ನಮ್ಮ ಮಾಜಿ ಸಾಹೇಬರು 700 ಹೇಳಿದ್ರು, ಅದು ಎಲ್ಲ ಕಳಿಸಿದ್ದೀರಿ. ಇವಾಗ ತನಕ ಯಾವುದಾಗಿಲ್ಲ. ಮೊನ್ನೆ ಒಂದು ಜಮೀರಣಗೂ ನಾನು ಹೇಳಿದೆ, ಏನೋ ಅನುದಾನ ಲಾಸ್ಟ್ ಸರ್ಕಾರದಲ್ಲಿ ನಮ್ಗೆ ಆಗಿಲ್ಲ, ಈ ಸಾರಿ ನೀವು ಅನುದಾನ ಕೊಡಬೇಕು ಅಂದರೆ ಅವ್ರು ಒಂದು ಭರವಸೆ ಕೊಟ್ಟಿದ್ದಾರೆ. ಉಪ ಸಚಿವರು ಈ ಸಾರಿ ಒಳ್ಳೆ ಅನುದಾನ ಕೊಡ್ತೀರಿ, ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಈ ಅವಧಿಯಲ್ಲಿ ಈ ಸರ್ಕಾರದಲ್ಲಿ ಅನುದಾನ ಸಿಗತ್ತೆ, ಡೆವಲಪ್ಮೆಂಟು ಆಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಗುಮಲ್ಲ ಗ್ರಾಮದಲ್ಲಿ ಇರುವಂತಹ ಹಜರತ್ ಸೈಯದ್ ಫಕೀಶ್ ಅವಲಿ ಅವರು ಅಮ್ಮಾಜಾನ್ ಬಾಜಾನ್ ಅವರ ದರ್ಗಾ ಉಂಡಿ ಎಣಿಕೆ ಕಾರ್ಯಕ್ರಮ ನಡೆದಿದೆ. 23,45,509 ಸಂಗ್ರಹ ಆಗಿದೆ. ಮಾನ್ಯ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ CEO ಹಾಗೂ ಅಧ್ಯಕ್ಷರಲ್ಲಿ ನಮ್ಮ ಕಮಿಟಿಯವರು ಮನವಿ ಮಾಡಿಕೊಳ್ಳೋದೇನೆಂದರೆ, ಮುರುಗುಮಲ್ಲ ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಆ ಭಕ್ತಾದಿಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಹಾಗೂ ಕಮಿಟಿನಲ್ಲಿ ನಾವು ಏನು ರೆಸಲ್ಯೂಷನನ್ನು ಮಾಡ್ತೀವಿ, ಡೈರೆಕ್ಟ್ ಸ್ವಲ್ಪ ಅನುದಾನವನ್ನು ಹಾಗೂ ಯಾವ ರೀತಿ ಡೆವಲಪ್ಮೆಂಟ್ಗೆ ಅಭಿವೃದ್ಧಿಗೆ ಮಾಡಬೇಕು ಅನ್ನೋದನ್ನು ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಎಲ್ಲ ಸದಸ್ಯರುಗಳಲ್ಲಿ ಹಾಗೂ ಅಧ್ಯಕ್ಷರಲ್ಲಿ, ಮಾನ್ಯ CEO ನಮ್ಮ ಸಮಿತಿ ಪರವಾಗಿ ವಿನಂತಿ ಮಾಡ್ತೀವಿ. ನಾವು ನಮಗೆ ಇವಾಗ ವಜುಖಾನ ಮಸೀದಿಗೆ ಸಾಕಾಗ್ತಾ ಇಲ್ಲ, ವಜುಖಾನ ಬೇಕು ಅಂತ ಹೇಳಿದ್ದೀವಿ. ಈ ವಜುಖಾನದಿಂದ ಚರಂಡಿ ಹೋಗ್ತಾ ಇರೋದು ಪೂರ್ತಿ ಫೀಲ್ಡಲ್ಲಿ ಹೋಗ್ತಾ ಇದೆ, ಅದರ ಬಗ್ಗೆ ಕಳಿಸ್ಕೊಟ್ಟಿದ್ದೀವಿ. ಹಾಗೂ ಇಲ್ಲಿ ಸ್ಕ್ರಾಪ್ ಭಾಳಷ್ಟು ಇದೆ, ಅದರ ಬಗ್ಗೆನೂ ಕಳಿಸ್ಕೊಟ್ಟಿದ್ದೀವಿ. ಅದೇ ಥರ ನಮ್ಮ ಯಾತ್ರಿ ನಿವಾಸ್ ಅದೇ ಬಂದಾಗಿದೆ. ನಮ್ಮ ಶೌಚಾಲಯಗಳು ಎಷ್ಟು ದಿವಸ ಟೆಂಡರ್ ಆಗಿದೆ, ಇದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು. ಯಾಕಂದರೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರ್ತಕ್ಕಂಥದ್ದು ಮುರುಗುಮಲ್ಲ ದರ್ಗಾ. ಮುರುಗುಮಲ್ಲ ದರ್ಗಾದಿಂದ ಎಷ್ಟು ನಮಗೆ ಕಾಣಿಕೆ ರೂಪದಲ್ಲಿ ಬರ್ತಾ ಇದೆ ಹಾಗೂ ಇಲ್ಲಿ ಶೌಚಾಲಯಗಳಿಂದ ಬರ್ತಾ ಇದೆ, ಯಾತ್ರಿ ನಿವಾಸ 2 ವರ್ಷಗಳಿಂದ ಬಂದಾಗಿದೆ, ಇದರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸ್ಬಿಟ್ಟು ಯಾವ ರೀತಿ ಮಾಡಬೇಕು ಏನು ಅಂತ ಕಮಿಟಿಯವ್ರಿಗೂ ಸ್ವಲ್ಪ ಡೈರೆಕ್ಷನ್ ಕೊಟ್ಟರೆ ನಾವು ಅವರು ಎಲ್ಲ ಸೇರಿ ಜನ ಬರ್ತಕ್ಕಂಥ ಜನಗಳಿಗೆ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ.